ಸ್ವೀಡನ್ನಿನ ಜಾನಪದ ಕತೆ ಬಂಗಾರದ ನೂಲು ಎಷ್ಟೇ ಜಾಣ್ಮೆ ಇದ್ದರೂ ಹುಲ್ಲಿನಿಂದ ನೂಲು ತೆಗೆಯಲಾದೀತೆ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ ಅವನಿಗೆ ಒಬ್ಬಳು ರೂಪವತಿಯಾದ ಮಗಳಿದ್ದಳು ಅವರ ಜಮೀನು ಬಹಳ ದೊಡ್ಡದಿದ್ದುದರಿಂದ ಮನೆಯವರೆಲ್ಲರಿಗೂ ಅಲ್ಲಿ ಬೇಕಾದಷ್ಟು ಕೆಲಸವಿತ್ತು ಗಂಡಸರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಹೆಂಗಸರು ಮನೆಯಲ್ಲಿ ನೂಲು ತೆಗೆಯುವುದು ಬಟ್ಟೆನೆಯುವುದು ಇತ್ಯಾದಿ ಕೈಗಾರಿಕೆಗಳನ್ನು ಮಾಡುತ್ತಿದ್ದರು ಆದರೆ ಆ ರೈತನ ಮಗಳಿಗೆ ಮಾತ್ರ ಇದಾವ ಕೆಲಸಗಳು ಇಷ್ಟವಿರಲಿಲ್ಲ ಯಾವಾಗಲೂ ಆಕೆ ಏನೊಂದೂ ಕೆಲಸ ಮಾಡದೆ ಮನೆಯಲ್ಲಿ ತೆಪ್ಪಗೆ ಕುಳಿತುಕೊಳ್ಳುತ್ತಿದ್ದಳು ಒಂದು ದಿವಸ ಅವಳ ತಂದೆ ಕೋಪದಿಂದ ಮನೆ ಮಾಡಿನ ಮೇಲೆ ಅವಳನ್ನು ಒಂದು ಚರಕ ಎದುರು ಕುಳ್ಳಿರಿಸಿದ ದಾರಿಯಲ್ಲಿ ಹೋಗುವವರೆಲ್ಲ ಅವಳು ಇಂತಹ ಸೋಮಾರಿ ಎಂಬುದನ್ನು ನೋಡಿ ಹಾಸ್ಯ ಮಾಡಲಿ ಎಂಬುದೇ ಅವನ ಉದ್ದೇಶ ಆದರೆ ದಾರಿಯಲ್ಲಿ ಹೋಗುವವರೆಲ್ಲ ಆಕೆಯ ಸೋಮಾರಿತ ನೋಡಿ ತಮಾಷೆ ಮಾಡುವ ಬದಲು ಆಕೆಯ ಸೌಂದರ್ಯವನ್ನು ನೋಡಿ ಬೆರಗಾಗತೊಡಗಿದರು ಆ ದಾರಿಯಲ್ಲಿ ಬರುತ್ತಿದ್ದ ರಾಜಕುಮಾರನೂ ಕೂಡ ಆಕೆಯ ಸೌಂದರ್ಯಕ್ಕೆ ಮಾರು ಹೋದ ಮನೆಯ ಬಾಗಿಲಿನಲ್ಲಿ ನಿಂತಿದ್ದ ರೈತನ ಹತ್ತಿರ ಆಕೆ ಯಾರು ಎಂದು ಕೇಳಿದ ಅದಕ್ಕೆ ಆ ಹುಡುಗಿಯ ತಂದೆ ತಮಾಷೆಯಾಗಿ ಓ ಆಕೆ ನನ್ನ ಮಗಳು ಬಹಳ ಜಾಣೆ ಬೈ ಬೈಬುಲಿನಿಂದ ಬಂಗಾರದ ನೂಲನೆ ತೆಗೆಯಬಲ್ಲಳು ಎಂದ ರಾಜಕುಮಾರನ ತಾಯಿ ನೂಲುವುದರಲ್ಲಿ ತುಂಬ ಬುದ್ಧಿವಂತ ಎಂದು ಹೆಸರುವಾಸಿಯಾಗಿದ್ದಳು ಆದರೆ ಬರೀ ಬಯೂಲಿನಿಂದ ಬಂಗಾರದ ನೂಲನ್ನು ತೆಗೆಯಬೇಕಾದರೆ ಈಕೆ ಇನ್ನಷ್ಟು ಬುದ್ಧಿವಂತರಿಬೇಕೆಂದು ರಾಜಕುಮಾರ ಸೋಜಿಗೆ ಪಟ್ಟ ಮೊದಲೇ ಆಕೆಯ ರೂಪಕ್ಕೆ ಮಾರು ಹೋಗಿದ್ದ ಆತ ನೇರವಾಗಿ ಅರಮನೆ ನಡೆದು ಎಲ್ಲ ವಿಚಾರವನ್ನು ತನ್ನ ತಾಯಿಗೆ ವರದಿ ಮಾಡಿದ ಮತ್ತು ಆ ಹುಡುಗಿಯನ್ನು ಮದುವೆಯಾಗಬೇಕೆಂಬ ತನ್ನ ಆಸೆಯನ್ನು ವ್ಯಕ್ತಪಡಿಸಿದ ಮಾರನೇ ದಿವಸ ರಾಣಿ ಆ ರೈತನ ಮಗಳನ್ನು ಅರಮನೆಗೆ ಕರೆಸಿದಳು ಒಂದು ಕೋಣೆಯಲ್ಲಿ ಆಕೆಯನ್ನು ಕುಳ್ಳಿರಿಸಿ ಒಂದು ಚರಕವನ್ನು ಒಂದು ಕಟ್ಟು ಬೈಹುಲ್ಲನ್ನು ಕೊಡಿಸಿದಳು ನಾಳೆ ಬೆಳಗಾಗೋದರೊಳಗೆ ಈ ಬೈಹುಲ್ಲಿನಿಂದ ಬಂಗಾರದ ನೂಲನ್ನು ಮಾಡಿ ಮುಗಿಸದಿದ್ದರೆ ನೀನು ಸಾಯುವವರೆಗೂ ಸರಿಮನೆಯಲ್ಲಿರಬೇಕಾದೀತು ಎಂದು ವಿ ಒದರಿಸಿ ಹೇಳಿದಳು ರೈತನ ಮಗಳಿಗೆ ಏನು ಮಾಡುವುದೆಂದು ತಿಳಿಯಲಿಲ್ಲ ಹತ್ತಿಯಿಂದಲೇ ನೂಲು ತೆಗೆಯುವುದು ಹೇಗೆಂದು ತಿಳಿಯದ ಆಕೆ ಬೈಬುಲಿನಿಂದ ಬಂಗಾರದನ್ನು ಹೇಗೆ ತೆಗೆದಾಳು ಏನು ಮಾಡುವುದೆಂದು ತಿಳಿಯದೆ ಅಳುತ್ತಾ ಕುಳಿತಿದ್ದಾಗ ಹತ್ತಿರದಲ್ಲೇ ಯಾರೋ ಮಾತನಾಡಿದಂತಾಯಿತು ತಿರಿ ನೋಡಿದಾಗ ಅಲ್ಲೊಬ್ಬಳು ಚಿಕ್ಕ ಹೆಂಗಸು ನಿಂತಿದ್ದಳು ಆಕೆಯ ಒಂದು ಕಾಲು ಇನ್ನೊಂದು ಕಾಲಿಗಿಂತ ಉದ್ದವಾಗಿತ್ತು ಅಳುತ್ತಿರುವ ರೈತನ ಮಗಳನ್ನು ಸಮಾಧಾನಪಡಿಸುತ್ತಾ ಆಕೆ ಹೇಳಿದಳು ನಿನ್ನ ಮದುವೆಗೆ ನನ್ನನ್ನು ಬರ ಹೇಳುವೆಯಾದರೆ ನಾನು ನಿನಗೆ ಬಂಗಾರದ ನೂಲನ್ನು ತಯಾರಿಸಿ ಕೊಡಬಲ್ಲೆ ತಕ್ಷಣವೇ ಆ ಹುಡುಗಿ ಆಕೆಯ ಮಾತಿಗೆ ಒಪ್ಪಿಗೆ ಇತ್ತಳು ಆ ವಿಚಿತ್ರವಾದ ಹೆಂಗಸು ತನ್ನ ಉದ್ದವಾದ ಕಾಲಿನಿಂದ ಚರಕವನ್ನು ಗರಗರನ್ನೇ ತಿರುಗಿಸಿ ಒಂದೇ ನಿಮಿಷದಲ್ಲಿ ಚಿನ್ನದ ದಾರವನ್ನು ಮಾಡಿಕೊಟ್ಟಳು ಮತ್ತು ರೈತನ ಮಗಳನ್ನು ಬೀಳ್ಕೊಂಡು ಅಲ್ಲಿಂದ ಕಣ್ಮರೆಯಾದಳು ಮಾರನೇ ದಿವಸ ಬಂಗಾರದ ನೂಲು ಸಿದ್ಧವಾಗಿರುವುದನ್ನು ನೋಡಿ ರಾಣಿಗೆ ಎಲ್ಲಿಲ್ಲದ ಆಶ್ಚರ್ಯ ಆದರೆ ರೈತನ ಮಗಳನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳುವುದು ಅವಳಿಗಷ್ಟು ಇಷ್ಟವಿರಲಿಲ್ಲ ಹಾಗಾಗಿ ಆ ಹುಡುಗಿಯನ್ನು ಇನ್ನೊಂದು ಕೋಣೆಯಲ್ಲಿ ಒಂದು ಮಗ್ಗದೆದುರು ಕುಳ್ಳಿರಿಸಿ ಬಂಗಾರದ ನೂಲಿನಿಂದ ಬಟ್ಟೆ ನೆಯ್ದು ಕೊಡಲು ಹೇಳಿದಳು ಬೆಳಗಾಗುವುದರೊಳಗೆ ಬಟ್ಟೆ ಸಿದ್ಧವಾಗದಿದ್ದರೆ ಸಾಯೋವರೆಗೂ ಸೆರೆಮನೆ ವಾಸವೆಂದು ಅವಳಿಗೆ ಎಚ್ಚರಿಕೆ ಇತ್ತಳು ರೈತನ ಮಗಳು ಆ ರಾತ್ರಿಯೂ ಕೂಡ ಏನು ಮಾಡು ಎಂದು ತಿಳಿಯದೆ ಅಳುತ್ತಾ ಕುಳಿತಳು ಸ್ವಲ್ಪ ಹೊತ್ತಿನಲ್ಲಿ ಯಾರೋ ಹತ್ತಿರದಲ್ಲೇ ಮಾತನಾಡಿದಂತಾಯಿತು ತಿರುಗಿ ನೋಡಿದಾಗ ಅಲ್ಲೊಬ್ಬಳು ಚಿಕ್ಕ ಹೆಂಗಸು ನಿಂತಿದ್ದಳು ಆಕೆಯ ಬೆನ್ನು ಬಹಳ ಅಗಲವಾಗಿತ್ತು ಅಳುತ್ತಿರುವ ರೈತನ ಮಗಳನ್ನು ಸಮಾಧಾನಪಡಿಸುತ್ತಾ ಆಕೆ ಹೇಳಿದಳು ನಿನ್ನ ಮದುವೆಗೆ ನನ್ನನ್ನು ಬರ ಹೇಳುವೆಯಾದರೆ ನಾನು ನಿನಗೆ ಬಟ್ಟೆ ನೆಯ್ದು ಕೊಡಬಲ್ಲೆ ತಕ್ಷಣವೇ ಆ ಹುಡುಗಿ ಆಕೆಯ ಶರ್ತವನ್ನು ಪೂರೈಸುವುದಾಗಿ ಕೊಟ್ಟಳು ಅಗಲಬೆ ನಿನ್ನ ಹೆಂಗಸು ಮಗ್ಗದ ಮುಂದೆ ಕುಳಿತು ನೋಡ ನೋಡುತ್ತಿದ್ದಂತೆಯೇ ಬಂಗಾರದ ನೂಲಿನಿಂದ ಸುಂದರವಾದ ಬಟ್ಟೆ ನೇಯ್ದು ಕೊಟ್ಟು ಅಲ್ಲಿಂದ ಕಣ್ಮರೆಯಾದಳು ಮಾರನೇ ದಿವಸ ಬಂಗಾರದ ಬಟ್ಟೆ ಸಿದ್ಧವಾಗಿರುವುದನ್ನು ನೋಡಿ ರಾಣಿಗೆ ಇನ್ನಷ್ಟು ಆಶ್ಚರ್ಯವಾಯಿತು ಆದರೂ ರೈತನ ಮಗಳನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳಲು ಆಕೆಗೆ ಅಸಮಾಧಾನ ಹಾಗಾಗಿ ಆ ಹುಡುಗಿಯನ್ನು ಇನ್ನೊಂದು ಕೋಣೆಯಲ್ಲಿ ಕುಳ್ಳಿರಿಸಿ ಬಂಗಾರದ ಬಟ್ಟೆಯಿಂದ ರಾಜಕುಮಾರನಿಗೆ ಸುಂದರವಾದ ಅಂಗಿಯನ್ನು ಹೊಲಿದುಕೊಳ್ಳಲು ಹೇಳಿದಳು ಬೆಳಗಾಗುತ್ತೊಳಗೆ ಅಂಗಿ ಹೊಲಿಯದಾಗದಿದ್ದರೆ ಸಾಯುವವರೆಗೂ ಶರಮನಲ್ಲಿರಬೇಕಾದೀತೆಂದು ಎಚ್ಚರಿಸಿದಳು ರೈತನ ಮಗಳು ಪುನಃ ಏನು ಮಾಡುವುದೆಂದು ತಿಳಿಯದೆ ಅಳುತ್ತಾ ಕುಳಿತಳು ಸ್ವಲ್ಪವೇ ಹೊತ್ತಿನಲ್ಲಿ ಯಾರೋ ಹತ್ತಿರದಲ್ಲಿ ಮಾತನಾಡಿದಂತಾಯಿತು ತಿರಿ ನೋಡಿದಾಗ ಚಿಕ್ಕ ಹೆಂಗಸೊಬ್ಬಳು ಅಲ್ಲಿ ನಿಂತಿದ್ದಳು ಆಕೆಯ ಹೆಬ್ಬರಳು ಬಹಳ ದೊಡ್ಡದಾಗಿತ್ತು ತನ್ನನ್ನು ಮದುವೆಗೆ ಹೇಳುವುದಾದರೆ ಚಿನ್ನದ ಬಟ್ಟೆಯಿಂದ ಅಂಗಿ ಹೊಲಿದು ಕೊಡುತ್ತೇನೆಂದು ಆಕೆ ಹೇಳಿದಳು ಹಾಗೆಯೇ ಆಗಲೆಂದು ರೈತನ ಮಗಳು ಮಾತು ಕೊಟ್ಟಳು ಅರಿಕ್ಷಣದಲ್ಲಿ ಪಳಪಳನೆ ಹೊಳೆಯುವ ಬಂಗಾರದ ಅಂಗಿ ಸಿದ್ಧವಾಯಿತು ಅದನ್ನು ಹುಡುಗಿಯ ಮುಂದಿಟ್ಟು ನೋಡು ದೊಡ್ಡ ಬೆರಳಿನ ಚಿತ್ರ ಹೆಂಗಸು ಮಾಯವಾದಳು ಮಾರನೇ ದಿವಸ ರೈತನ ಮಗಳ ಎದುರಿಗಿದ್ದ ಬಂಗಾರದ ಅಂಗಿಯನ್ನು ನೋಡಿ ರಾಣಿ ತನ್ನ ಕಣ್ಣನ್ನೇ ನಂಬಲಾರದಾದಳು ಹುಡುಗಿ ನಿಜಕ್ಕೂ ತನ್ನ ಮಗನಿಗೆ ಸರಿಯಾದ ಹೆಂಡತಿ ಎಂದು ಆಕೆಗೆ ಸಮಾಧಾನವಾಯಿತು ತಾನು ಭಾಷೆ ಕೊಟ್ಟಂತೆ ರಾಜನ ಹತ್ರ ಹೇಳಿಸಿ ವಿಜೃಂಭಣೆಯಿಂದ ಅವರಿಬ್ಬರ ಮದುವೆಗೆ ಏರ್ಪಾಡು ಮಾಡಿದಳು ಮದುವೆಯ ದಿವಸ ರೈತನ ಮಗಳು ತಾನು ಮಾತು ಕೊಟ್ಟಿದ್ದಂತೆ ಆ ಮೂವರು ಹೆಂಗಸರನ್ನು ಊಟಕ್ಕೆ ಆಮಂತ್ರಿಸಿದಳು ಅವರು ಊಟಕ್ಕೆ ಕುಳಿತಿದ್ದಾಗ ಅವರ ವಿಚಿತ್ರ ರೂಪವನ್ನು ನೋಡಿ ರಾಜನಿಗೆ ಆಶ್ಚರ್ಯವಾಯಿತು ನೀವು ಯಾರು ಇದೇಕೆ ಹೀಗೆ ಎಂದು ಆತ ವಿಚಾರಿಸಿದ ಆಗ ಉದ್ದ ಕಾಲಿನ ಹೆಂಗಸು ಹೇಳಿದಳು ನಾನು ದಿನವಿಡೀ ಈ ಕಾಲಿನಿಂದ ಚರಕವನ್ನು ತರಿಸುತ್ತಿರುತ್ತೇನೆ ಹಾಗಾಗಿ ನನ್ನ ಈ ಒಂದು ಕಾಲು ಉದ್ದವಾಗಿದೆ ರಾಜನು ತನ್ನ ಸುಂದರಿಯಾದ ಸೊಸೆಯನ್ನು ನೋಡಿ ಹೇಳಿದ ನೀನು ಚೆನ್ನಾಗಿ ನೂಲು ಮಾಡಬಲ್ಲೆ ಎಂದು ನಮಗೆ ಗೊತ್ತಿದೆ ಆದರೆ ಇನ್ನು ಮುಂದೆ ನೀನು ನೂಲು ಮಾಡುವುದು ಬೇಡ ಅಗಲ ಬೆನ್ನನ್ನು ಹೆಂಗಸು ಹೇಳಿದಳು ನಾನು ದಿನವಿಡೀ ಮಗ್ಗದೆದುರು ಕುಳಿತು ಬಟ್ಟೆ ನೆಯ್ಯುತ್ತಿರುತ್ತೇನೆ ಹಾಗಾಗಿ ನನ್ನ ಈ ಬೆನ್ನು ಇಷ್ಟೊಂದು ಅಗಲವಾಗಿದೆ ನನ್ನ ಸೊಸೆ ಇನ್ನು ಮುಂದೆ ಬಟ್ಟೆ ಬೇಡ ಅಂದ ರಾಜ ದೊಡ್ಡ ಹೆಬ್ಬರನ್ನು ಹೆಂಗಸು ಹೇಳಿದಳು ನಾನು ದಿನವಿಡೀ ಅಂಗಿ ಹೊಲಿಯುತ್ತಿರುತ್ತೇನೆ ಹಾಗಾಗಿ ನನ್ನ ಹೆಬ್ಬೆರಳು ಇಷ್ಟು ದೊಡ್ಡಾಗಿ ಊದಿಕೊಂಡಿದೆ ನನ್ನ ಸೊಸೆ ಇನ್ನು ಮುಂದೆ ಅಂಗಿ ಹೊಲಿಯುವುದೂ ಬೇಡ ಅಂದ ರಾಜ ರೈತನ ಮಗಳಿಗೆ ಇದರಿಂದ ಹೇಳಲಾರದಷ್ಟು ಸಂತೋಷವಾಯಿತು ತನ್ನ ಗುಟ್ಟನ್ನು ಉಳಿಸಿದ ಆ ವಿಚಿತ್ರ ಹೆಂಗಸರನ್ನು ಆಕೆ ಮನಸ್ಸಿನಲ್ಲೇ ಕೊಂಡಾಡಿದಳು ಮದುವೆಯಾಗಿ ಕೆಲವು ಸಮಯ ಕಳೆಯಲು ಆಕೆ ಆ ಊರಿನ ರಾಣಿಯಾದಳು ತುಂಬ ಒಳ್ಳೆಯಳಾದ ಕಾರಣ ಪ್ರಜೆಗಳೆಲ್ಲ ಆಕೆಯನ್ನು ಬಹಳವಾಗಿ くれてたってんだろう。<music>